ಹೇ ಗಾಯ್ಸ್, ದಿಸ್ ಇಸ್ ಯುವರ್ ಬಾಯ್ ಭರತ್. ನಾನಿದ್ದೀನಿ ಇವಾಗ ಮಥುರಾದಲ್ಲಿ. ಮಥುರಾದಿಂದ ನಾನು ಹೋಗ್ತಾ ಇದ್ದೀನಿ ಬೃಂದಾವನ್ಗೆ. ನೀವು ನೋಡ್ಬೋದು ಇಲ್ಲಿ ಮಥುರಾಯಿಂದ ಬೃಂದಾವನ್ಗೆ ಹೋಗೋ ರೈಲ್ ಬಸ್ ಇದು. ನಾನು ಹೋಗ್ತಿರೋ ಜರ್ನಿ ತುಂಬ ಸ್ಪೆಷಲ್ಲು, ಯಾಕಂದರೆ ನಾನು ಮಥುರಾಗೆ ರೈಲಲ್ಲಿ ಹೋಗ್ತಿಲ್ಲ, ಬಸ್ಸಲ್ಲಿ ಹೋಗ್ತಿಲ್ಲ, ನಾನು ಹೋಗ್ತಿರೋದು ರೈಲ್ ಬಸ್ಸಲ್ಲೇ. ಬನ್ನಿ ಹೋಗೋಣ, ರೈಲ್ ಬಸ್ ಜರ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇಲ್ಲಿಂದ ಮಥುರಾಯಿಂದ ಬೃಂದಾವನ್ ಮಥುರಾದಲ್ಲಿರೋ ಒಂದು ಸ್ಪೆಷಲ್ ಸ್ಟೇಷನಲ್ಲಿದ್ದೀನಿ. ನಾವು ಬಂದಿದ್ದೀವಿ ರೈಲ್ ಬಸ್ ಒಳಗಡೆ. ಜೈ ಜೈ. ಸೊ ಇದು ನಮ್ದು ರೈಲ್ ಬಸ್ ಇದು. ಸೊ ಇದು ನೋಡ್ಬೋದು, ಇದು ರೈಲ್ ಬಸ್ ಇದು. ಮಥುರಾಯಿಂದ ಬೃಂದಾವನ್ಗೆ ಹೋಗ್ಲಿಕ್ಕೆ ಒಂದು ಬೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತಾನೆ ಹೇಳ್ಬೋದು. ಇದು ರೈಲು ಬಸ್ ಕಾಂಬಿನೇಷನ್ ಮಾಡಿರೋ ರೈಲ್ ಬಸ್ ಇದು. ಸೊ ಒಳಗಡೆ ನೋಡ್ಬೋದು, ಸೇಮ್ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಟ್ರೈನಲ್ಲಿ ಹೇಗಿರುತ್ತೆ ಅದೇ ಥರ ಇದೆ. ಬಟ್ ಏನಂದರೆ ಒಂದೇ ಒಂದು ಬೋಗಿ ಇರುತ್ತೆ ಅಷ್ಟೇ. ಇದು ಮಥುರಾಯಿಂದ ಬೃಂದಾವನ್ಗೆ ಹೋಗುತ್ತೆ. ಟೈಮಿಂಗ್ಸ್ ನಾನು ನಿಮ್ಗೆ ಶೋ ಮಾಡ್ತೀನಿ. ಟಿಕೆಟ್ ಕೂಡ ನೀವು ರೈಲ್ ಬಸ್ ಒಳಗಡೆ ನೀವು ಎಂಟರ್ ಆದಮೇಲೆ ನೀವು ಟಿಕೆಟ್ ತೊಗೊಬೇಕಿರುತ್ತೆ. ಅಲ್ಲೇ ಒಬ್ಬರು ಕಂಡಕ್ಟರ್ ಇರ್ತಾರೆ, ಅವ್ರು ನಿಮಗೆ ಟಿಕೆಟ್ ಕೊಡ್ತಾರೆ. ನಮ್ಮ ಟಿಕೆಟು 30 ರೂಪಾಯಿ ಆಗುತ್ತೆ ಮಥುರಾಯಿಂದ ಬೃಂದಾವನ್ ಹೋಗ್ಲಿಕ್ಕೆ. ಖಾಲಿ ಹೊಡಿತಿರುತ್ತೆ ಟ್ರೈನು, ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಬೋದು. ಈ ಟ್ರೈನಲ್ಲಿ ಹೋಗೋದು ಒಂಥರ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇದು. ತುಂಬಾ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಿಮಗೆ ಚಾನ್ಸಸ್ ಸಿಗುತ್ತೆ. ಆ ಟ್ರಾಫಿಕ್ಕು, ಆ ಆರನ್ ಸೌಂಡಿಂದ ಸ್ವಲ್ಪ ನೀವು ಹತ್ತತ್ರ ಒಂದು ಹಾಫ್ ಆನ್ ಅವರ್ ನೀವು ರಿಲ್ಯಾಕ್ಸ್ ಆಗ್ಬೋದು. ಮಥುರಾಯಿಂದ ಬೃಂದಾವನ್ ಬಂದುಬಿಟ್ಟು 11 ಕಿಲೋಮೀಟ್ರ್ ಆಗುತ್ತೆ ಟ್ರೈನಲ್ಲಿ ಹೋಗೋದಾದ್ರೆ. ಆ 11 ಕಿಲೋಮೀಟ್ರಲ್ಲಿ ನಿಮಗೆ 2 ಸ್ಟಾಪ್ ಸಿಗುತ್ತೆ. ಮೊದಲನೇ ಸ್ಟಾಪ್ ಬಂದುಬಿಟ್ಟು ಶ್ರೀಕೃಷ್ಣ ಜನ್ಮಸ್ಥಾನ ಅಂತ. ಮಥುರಾದಲ್ಲಿ ಮಥುರಾಗೆ ಬಂದರೆ ನೀವು ಫಸ್ಟ್ ವಿಸಿಟ್ ಮಾಡಬೇಕಾಗಿರೋ ಟೆಂಪಲ್ ಅದು. ಸೊ ಅಲ್ಲೂ ನಿಮ್ಗೆ ಸ್ಟಾಪ್ ಸಿಗುತ್ತೆ, ಬೇಕಂದರೆ ನೀವು ಅಲ್ಲಿ ಇಳ್ಕೊಬೋದು. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಮಸನಿ ಅಂತ ಇನ್ನೊಂದು ಸ್ಟಾಪ್ ಸಿಗುತ್ತೆ. ಅಲ್ಲಿ ನಿಮಗೆ ಇಳ್ಕೊಳ್ಳೋ ಆಗ ಅಲ್ಲಿ ಅಂತ ನೋಡೋದೇನು ಇರಲ್ಲ. ನೆಕ್ಸ್ಟ್ ನೀವು ಸೀದಾ ಬೃಂದಾವನ್ಗೆ ಹೋಗ್ಬೋದು.
ಈ ರೈಲ್ ಬಸ್ಸಲ್ಲಿ ನೀವು ಮಥುರಾಯಿಂದ ಬೃಂದಾವನ್ ನೀವು ಜರ್ನಿ ಮಾಡಬೇಕಾದ್ರೆ ನಿಮಗೆ ಒಂದು ಹಳ್ಳಿಯ ವಾತಾವರಣ ನಿಮ್ಗೆ ಕಣ್ಣು ಕಟ್ಟುತ್ತೆ. ಅಲ್ಲಿ ಲಾಟ್ ಹಾಕಿರೋ ಸೌದೆ ಸೆದೆ ಇರ್ಬೋದು, ಇಲ್ಲಾಂದರೆ ಅಲ್ಲಿ ತಟ್ತಾ ಇರೋ ಬೆರಣಿ ಇರ್ಬೋದು, ಎಲ್ಲ ಒಂಥರ ಡಿಫ್ರೆಂಟ್ ಅಂತ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ. ಕೊಡೋ 30 ರೂಪಾಯಿ ಟಿಕೆಟ್ಗೆ ಡೆಫಿನೆಟ್ಲಿ ಈ ವ್ಯೂ ಬರ್ತಿರುತ್ತೆ. ಒಂದು ಲೈಕ್ ಸಿಟಿಯಿಂದ ನೀವು ರೂರಲ್ ಸೈಡ್ ಬಂದಾಗ ಏನು ಫೀಲ್ ಆಗುತ್ತೋ ಆ ಫೀಲ್ ಇಲ್ಲ ಆಗುತ್ತೆ. ವ್ಯೂ ನೋಡ್ತಾ ನೋಡ್ತಾ ಬೃಂದಾವನ ರೈಲ್ವೆ ಸ್ಟೇಷನ್ ಬಂದಿದ್ದೆ ಗೊತ್ತಾಗಿಲ್ಲ. ಫೈನಲಿ ನಮ್ಮ ರೈಲ್ ಬಸ್ ಬಂದು ತಲುಪಿದೆ ಇವಾಗ ಬೃಂದಾವನ ರೈಲ್ವೆ ಸ್ಟೇಷನ್ನು. ಇದು ನೋಡ್ಬೋದು, ಇದು ಒಂದು ಚಿಕ್ಕ ರೈಲ್ವೆ ಸ್ಟೇಷನ್ ಇದು, ಈ ಟ್ರೈನ್ ಬಸ್ಸಿಗೆ ಅಂತ ಮಾಡಿದ್ದಾರೆ. ಇದ್ರ ಟೈಮಿಂಗ್ಸು ನಿಮಗೆ ಲಾಸ್ಟಲ್ಲಿ ನಿಮಗೆ ಶೋ ಆಗುತ್ತೆ, ಒಂದು ಬೋರ್ಡ್ ಇದೆ. ಬಟ್ ನೋಡ್ಬೋದು ಇದು ಜಸ್ಟ್ ಇರೋದು ಒಂದೇ ಒಂದು ಬೋಗಿ. ಇಲ್ಲಿ ಬರೆದಿದ್ದಾರೆ ನಿಮಗೆ ಮಥುರಾ ಜಂಕ್ಷನ್ ಟು ಬೃಂದಾವನ್ ಅಂತ. ಈ ಟ್ರೈನ್ ಮೇಲೆ ಆ ಶ್ರೀ ಕೃಷ್ಣನ ಲೀಲೆದೆಲ್ಲ ಪೇಂಟಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ. ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳ್ತೀನಿ, ನೀವು ಮಥುರಾ ವಿಸಿಟ್ ಮಾಡಿದ್ರೆ ಬೃಂದಾವನ್ಗೆ ಅಟ್ಲೀಸ್ಟ್ ಹೋಗ್ಲಿಕ್ಕೆ, ಸೊ ಬರೋದು ಬೇಕಾದ್ರೆ ನೀವು ಬಸ್ಸಲ್ಲಿ ಬನ್ನಿ, ಹೋಗ್ಲಿಕ್ಕೆ ಈ ಮೂರು ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.